ಸೊ ಲಾಸ್ಟ್ ಕುರಿ ಫಾರ್ಮ್ ಮಾಡಿದ್ರಿ. ಸೊ ವೀಕ್ಷಕರೇ ಕುರಿ ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ಕುರಿ ಫಾರ್ಮ್ದು ವಿಡಿಯೋ ಕೂಡ ನಾನು ಅಲ್ಲಿ ಸ್ಕ್ರೀನಲ್ಲಿ ನಿಮಗೆ ಹಾಕ್ತೀನಿ, ನೋಡ್ಬೋದು. ಸರ್, ಎಷ್ಟು ಕುರಿ ಸಾಕಿದ್ರಿ, ಅದರಿಂದ ಏನಾದ್ರೆ? ಯಾಕಂದ್ರೆ ಎಷ್ಟೋ ಜನರಿಗೆ ಜಾಬ್ ಇಲ್ಲ ಅನ್ಕೊಳ್ತಿರ್ತಾರೆ, ಬಟ್ ಕುರಿ ಫಾರ್ಮ್ ಇಂದ ಅವ್ರಿಗೆ ಆದಾಯ ಸಿಗತ್ತಾ? ಖಂಡಿತ ಇದೆ ಸರ್, ಕುರಿ ಫಾರ್ಮ್ ಇಂದ ಖಂಡಿತ ಆದಾಯ ಇದೆ. ನಾನು ಒಂದು 20-30-50 ವರ್ಗೂ ಕುರಿ 6 ತಿಂಗಳವರೆಗೆ ತೊಗೊಂಬಂದು ಒಂದು 5-6 ತಿಂಗಳ ಮೇಯಿಸಿ ಮತ್ತೆ 1 ವರ್ಷದೊಳಗೆ ಕೊಡೋದು ತೊಗೊಳೋದು ಮಾಡ್ತೀವಿ ಸರ್. ನಮ್ಮ ಅಳಿಯ ಒಬ್ಬನ ಖಾಲಿ ಇದ್ದ, ಅವ್ನ ಸಂಬಂಧ ಸ್ಟಾರ್ಟ್ ಮಾಡಿದೆ ಸರ್. ನಾನು ಡ್ಯೂಟಿ ಮಾಡ್ಕೊಂತ ಅವನಿಗೆ ಫ್ರೀ ಇಲ್ಲಿ ಬಿಕಾ ಮುಗಿಸ್ಕೊಂಡು ಸುಮ್ಮನೆ ಜಾಬ್ಗೆ ಅಡ್ಡಾಡ್ತಿದ್ದ. ಎಜುಕೇಷನ್ ಸಿ ಇ ಟಿ ಓದೋರಿಗೆ ಅಂತೂ ಬೆಸ್ಟ್ ಅಂದರೆ ಇದು ಕುರಿ ಫಾರ್ಮ್. ಜಾಸ್ತಿ ಹೊರಗಡೆ ಬಿಡೋಲ್ಲ ಸರ್, ಅವನು ಕುರಿ ಫಾರ್ಮಲ್ಲಿ ಇರ್ತವೆ. ಮೇವ್ ಇರುತ್ತೆ, ಒಣ ಮೇವ್ ಹಾಕೋದು, ಒಂದು ಟೈಮ್ ಐಟಮ್ ನೀರು ಕುಡಿಸೋದು, ಮತ್ತೆ ಓದ್ಬೋದು ಸರ್ ಅವ್ರಿಗೆ. ಒಳ್ಳೆ ಟೈಮ್ ಸಿ ಇ ಟಿ ಅಂದರೆ ಈಗೇನು ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಇನ್ಕಮ್ ಆಗುತ್ತೆ ಸರ್. ಅವ್ರಿಗೆ ದುಡಿಲಿಕ್ಕೆ ಅವ್ರ ಖರ್ಚಿಗೆ ಬೇರೆ ಬೇರೆ ತಂದೆ ತಾಯಿ ಕೇಳೋದು ಬಿಡುತ್ತೆ ಸರ್. ಅವರು ದುಡ್ಡು ಇದೇ ದುಡ್ಡಿಂದ ಮತ್ತೆ ಇನ್ಕಮ್ ಬರುತ್ತೆ, ಬಟ್ ಮುಂದೆ ಫ್ಯೂಚರ್ಗೆ ಅವ್ರಿಗೆ ಅನುಕೂಲ ದಾರಿ ಆಗುತ್ತೆ ಸರ್. ಡ್ಯೂಟಿ ಮಾಡ್ಕೊಂತ ಅದನ್ನು ಮಾಡಿದೆ ಸರ್, ಅದು ಚೆನ್ನಾಗಿ ಆದಾಯ ಆಯ್ತು ಸರ್. ಈಗ ಒಂದು 6 ತಿಂಗಳಿಗೆ ಸರ್ ಒಂದು ಎಷ್ಟು ಅವರೇಜ್ ಅಲ್ಲಿ ಒಂದೆಷ್ಟು ಇನ್ಕಮ್ ಸಿಗ್ಬೋದು ಪ್ರಾಫಿಟ್ ಚೆನ್ನಾಗಿ ಮಾಡಿದ್ರೆ? ಒಂದು 40 ಕುರಿ ಮಾಡಿದ್ರೆ ಒಂದು 1.5-2 ಲಕ್ಷದಿಂದ 2 ಲಕ್ಷದವರೆಗೂ ಆರಾಮ ಉಳಿಸ್ಬೋದು ಸರ್. ಒಂದು 6 ತಿಂಗಳಿಗೆ ಉಳಿಸ್ಬೇಕು ಖಂಡಿತ ಸರ್. ದುಡಿಬೋದಾ? ಖಂಡಿತ ದುಡಿಬೋದು. ಸ್ನೇಹಿತರೆ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಎಷ್ಟೋ ಜನ ಕೆಲಸ ಇಲ್ಲ ಅನ್ಕೊಡ್ತಾರೆ ಅಥವಾ ಬೇರೆ ಏನೇನೋ ನಮಗೆ ನೆಪ ಕಾರಣಗಳನ್ನು ಕೊಡ್ತಾರೆ. ಆದರೆ ಈ ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಫ್ರೀ ಇರೋ ಬೆಳಗ್ಗೆ 1 ತಾಸು ಸಾಯಂಕಾಲ 1 ತಾಸು ಸಿಕ್ಕರೆ ಸಮಯನ ಇಲ್ಲಿ ಕುರಿಗೆ ಇನ್ವೆಸ್ಟ್ ಮಾಡಿ, ಅಂದರೆ ಕುರಿಗೆ ಏನು ಅದು ಪಾಲನೆ ಪೋಷಣೆ ಮಾಡಬೇಕು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಸರ್, ತೋಟ ಇದೆ ಅಂತ ಹೇಳ್ತೀರಿ, ಇದಕ್ಕೆ ಎಷ್ಟು ಸಸಿಗಳನ್ನು ಕೂರಿಸಿದ್ದೀರಾ ನೀವು? ಈ ಅಡಿಕೆ 569 ಸಸಿ ಕೂತಿದ್ವು ಸರ್, 9x9 ಸೈಜಿಗೆ ಹಚ್ಚಿದ್ದೀವಿ, ಬಟ್ ನಡುವೆ ಬಾಳೆ ಕೂಡ ಹಚ್ಚಿದ್ದೀವಿ. 550 ಸಸಿ ಬಾಳೆ ಸಸಿ ಹಚ್ಚಿದ್ದೀವಿ. 1 ಎಕರೆ 9 ಗುಂಟೆ, 1 ಎಕರೆ ಹೂವಿನ ತೋಟ ಮಾಡಿದ್ವಿ, 1/2 ಎಕರೆ ಚೆಂಡೆ ಹೂವು, 1/2 ಎಕರೆ ಗೋವಿನ ಜೋಳ ಮಾಡಿದ್ವಿ ಸರ್. ಓಕೆ, ಫೈನ್. ನೋಡಿ ಸ್ನೇಹಿತರೆ, ಇದು ಕೂಡ ನೋಟ್ ಮಾಡಿಕೊಳ್ಳುವಂಥ ವಿಚಾರ, ಎಷ್ಟೋ ಜನ ಅಗ್ರಿಕಲ್ಚರ್ ಅಂತ ಬಂದು ಇದು ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡ್ತಿಲ್ಲ, ಇದರಲ್ಲಿ ವಿಚಾರ ಇದೆ ಏನಂತ ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಇದೆ, ಒಂದು ಸೇವೆ ಮಾಡ್ತಿದ್ದಾರೆ ಸರ್ಕಾರದ ಒಂದು ಸೇವೆ ಮಾಡ್ತಾ ಮಾಡ್ತಾ, ಅದ್ರ ಜೊತೆ ಜೊತೆಗೆ ಒಂದು ನೆಮ್ಮದಿ ಸಿಗುತ್ತೆ, ಜೊತೆಗೆ ಅದರಿಂದ ಬರೀ ನೆಮ್ಮದಿ ಅಷ್ಟೇ ಇಲ್ಲ ಪ್ರಾಫಿಟ್ ಕೂಡ ಇದೆ. ಒಂದು ತೋಟ ಮಾಡಿದ್ದಾರೆ, ಒಂದು ಕುರಿ ಫಾರ್ಮ್ ಮಾಡಿದ್ದಾರೆ, ಕೋಳಿ ಫಾರ್ಮ್ ಮಾಡಿದ್ದಾರೆ,